ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. 2022 ಪ್ರತಿಭಟನೆ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ತಡೆಯಾಜ್ಞೆ, ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ, ಮೊರಾರ್ಜಿ ವಸತಿ ಶಾಲೆಗಳಲ್ಲಿದ್ದ ಮೊದಲಿನ ಘೋಷವಾಕ್ಯ ಬದಲಾವಣೆ, ಸಚಿವ ಎಚ್ಸಿ ಮಹಾದೇವಪ್ಪ ಸಮರ್ಥನೆ. ವಸತಿ ಶಾಲೆಯಲ್ಲಿನ ಘೋಷಣೆ ಬದಲಾವಣೆಗೆ ಬಿಜೆಪಿ ಕಿಡಿ, ಸದನದ ಬಾವಿಗಿಳಿದು ಪ್ರತಿಭಟನೆ. ಹಳೆಯ ಘೋಷವಾಕ್ಯ ಪುನಃ ಬರೆಸದಿದ್ದರೆ ಪರಿಣಾಮ ಎದುರಿಸಿ, ಸರ್ಕಾರಕ್ಕೆ ಬಿಜೆಪಿ ನಾಯಕರ ಎಚ್ಚರಿಕೆ. ನಮ್ಮ ಶಾಸಕರನ್ನು ಕುಮಾರಸ್ವಾಮಿ ಸೆಳೆಯುತ್ತಿರೋದು, ಧಮಕಿ ಹಾಕ್ತಿರೋದು ಎಲ್ಲ ಗೊತ್ತು, ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ, ಬಿಜೆಪಿ ವಿರುದ್ಧವೂ ವಾಗ್ದಾಳಿ. ಸದನದಲ್ಲಿ ಪ್ರತಿಧ್ವನಿಸಿದ ಅಲ್ಪಸಂಖ್ಯಾತರ ಅಭಿವೃದ್ಧಿ ವಿಚಾರ, ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕರು ಸಚಿವರ ಮಧ್ಯೆ ಜಟಾಪಟಿ, ಸರ್ಕಾರ ದಿವಾಳಿಯಾಗಿದೆ ಎಂದ ಬಿವೈ ವಿಜಯೇಂದ್ರ. 2015 ಪೂರ್ವದಲ್ಲಿ ಸರ್ಕಾರಿ ಜಾಗದಲ್ಲಿ ಕಟ್ಟಡ ನಿರ್ಮಿಸಿಕೊಂಡವರಿಗೆ ಸಿಹಿ ಸುದ್ದಿ, ಭೂಕಂದಾಯ ನಿಯಮದಡಿ ಅಕ್ರಮ ಸಕ್ರಮ, ಸಚಿವ ಕೃಷ್ಣ ಬೈರೇಗೌಡ ಮಾಹಿತಿ. ಸಂದೇಶ್ ಖಾಲಿ ಹಿಂಸಾಚಾರ ಪ್ರಕರಣ, ಸಿಬಿಐ ಎಸ್ಐಟಿ ತನಿಖೆಗೆ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾ, ಅಗತ್ಯವಿದ್ದರೆ ಹೈಕೋರ್ಟ್ ವಿಶೇಷ ಪೀಠ ರಚನೆ, ಸುಪ್ರೀಂಕೋರ್ಟ್ ಹೇಳಿಕೆ. ರಾಮಮಂದಿರ ಸಮಾರಂಭದಲ್ಲಿ ದಲಿತರು, ಹಿಂದುಳಿದವರು ಹಾಗೂ ರಾಷ್ಟ್ರಪತಿಯನ್ನು ಆಹ್ವಾನಿಸಲಿಲ್ಲ, ರಾಹುಲ್ ಗಾಂಧಿ ವಾಗ್ದಾಳಿ. ಚಂಡೀಗಢ ಮೇಯರ್ ರಾಜೀನಾಮೆ, ಆಪ್ ತೊರೆದ 3 ಕೌನ್ಸಿಲರ್ಗಳು, ಬಿಜೆಪಿ ಅನ್ಯಾಯ ಎಂದು ಕೇಜ್ರಿವಾಲ್ ಆರೋಪ. ಐಪಿಎಲ್ಗೆ ಆದ್ಯತೆ ನೀಡಿ ದೇಶೀಯ ಕ್ರಿಕೆಟ್ಗೆ ಕಡೆಗಣನೆ ಸಲ್ಲದು, ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಬೇಕಾದವರು ಮೊದಲು ದೇಶೀಯವಾಗಿ ಆಡಿರಬೇಕು, ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಹೇಳಿಕೆ. ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ .com ಗೆ ಲಾಗಿನ್ ಆಗಿ.